ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಳಕೆ ಬರಿಸಿದ ಹುರುಳಿ ಸಾರನ್ನು ಮಾಡೋಣ. ಮೊಳಕೆ ಬರೆಸೋದು ಕಷ್ಟ ಏನಿಲ್ಲ. ಇದನ್ನು ಚೆನ್ನಾಗಿ ನೀರಲ್ಲಿ ಒಂದು 4-5 ಗಂಟೆ ಕಾಲ ನೆನೆಸ್ಬಿಟ್ಟು ನೀರೆಲ್ಲ ಬಳಸಿಬಿಟ್ಟು ಬಟ್ಟೆಲ್ಲಾದರೂ ಕಟ್ಟಿಡಿ, ಇಲ್ಲಾದರೂ ಚೆನ್ನಾಗಿ ಮುಚ್ಚಿಟ್ಟು ಒಂದು ಪಾತ್ರೆ ಮುಚ್ಚಿಟ್ಟು ಮರುದಿನ ನೋಡಿದ್ರೆ ಸಣ್ಣ ಮೊಳಕೆ ಬಂದಿರುತ್ತೆ. ಅದ್ರ ಮರುದಿನ ನೋಡಿದ್ರೆ ಈ ಥರ ಇಷ್ಟು ಉದ್ದ ಮೊಳಕೆ ಬರುತ್ತೆ. ಇದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಅರಸಿನ ಹಾಕಿ ಬೇಯಿಸೋದು. ಎಷ್ಟು ಹೊತ್ತು? 3-4 ವಿಸಿಲ್ಗೆ ಇದು ಚೆನ್ನಾಗಿ ಬೇಯತ್ತೆ. ಫ್ರೆಂಡ್ಸ್, ಪುಷ್ಪ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಗಳು, ಹೊಸ ಹೊಸ ವೀಡಿಯೋದು ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಇದೇ ಈಗ 3-4 ವಿಸಿಲ್ ಬರೋವರೆಗೆ ಹುರುಳಿನ ಬೇಯಿಸ್ಕೊಳ್ಳೋದು. ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಲವಂಗ ಹಾಗೆಯೇ ಚಕ್ಕೆ ಹಾಗೆಯೇ ಹೆಚ್ಚಿದ ಈರುಳ್ಳಿ ಮತ್ತು ಟೊಮ್ಯಾಟೊ ಇವುಗಳನ್ನಿಷ್ಟನ್ನು ಹಾಕಿ ಫ್ರೈ ಮಾಡೋದು. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕು. ಇದು ಹುರುಳಿ ಸಾರಿಗೆ ಮಸಾಲ ಈಗ ನಾವು ಮಾಡ್ತಾ ಇರೋದು. ಈಗ ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿದ ಐಟಮ್ಸ್ ಎಲ್ಲ ಹಾಕಿ ಧನಿಯಾ ಪುಡಿ, ಕೊತ್ತಂಬರಿ ಪುಡಿ ಹಾಕಿದ್ದೀನಿ, ಧನಿಯಾ ಪುಡಿ ಹಾಗೆ ಕೆಂಪು ಮೆಣಸಿನ ಪುಡಿ ಹಾಗೆಯೇ ಸಾಂಬಾರ್ ಪುಡಿ ಇಷ್ಟನ್ನು ಹಾಕ್ಕೊಳ್ಳೋದು. ಬಳಿಕ ಶುಂಠಿ 1 ಶುಂಠಿ ಹಾಕಿ ಮಿಕ್ಸಿ ಮಾಡೋದು. ಪಾತ್ರೆಯಲ್ಲಿ ಬೇಯಿಸಿದ ಹುರುಳಿಕಾಳುಗಳನ್ನು ಹಾಕಿದೆ. ಇದಕ್ಕೆ ಉಪ್ಪು ಹಾಗೆ ಬೆಲ್ಲ ಹಾಕಿ ಕುದಿಯಕ್ಕಿಡೋದು. ಬೆಲ್ಲ ಆಪ್ಷನ್ ಇದೆ. ಚೆನ್ನಾಗಿ ಕುದಿ ಬಂದಮೇಲೆ ರುಬ್ಬಿದ ಮಸಾಲೆನೂ ಹಾಕೋದು. ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಸಿದ ಮೇಲೆ ಮತ್ತೆ ಒಂದು ಗ್ರ್ಯಾಂಡಾಗಿ ಒಂದು ಒಗ್ಗರಣೆ ಕೊಡೋದು. ಒಗ್ಗರಣೆ ಕೊಡುವಾಗ ನಾನು ಮತ್ತೆ ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ನಾನು ಹುಣಸೆ ಹಣ್ಣು ಯೂಸ್ ಮಾಡಿಲ್ಲ, ಮಸಾಲೆಗೂ ಟೊಮ್ಯಾಟೊ ಹಾಕಿ ತೊಗೊಂಡಿದ್ದೀನಿ. ಹಾಗೆಯೇ ಈಗ ಒಗ್ಗರಣೆಗೂ ತೊಗೊಳ್ತೀನಿ ನೋಡಿ. ಬಾಣಲೆ ಇಟ್ಬಿಟ್ಟು ಬೆಳ್ಳುಳ್ಳಿ ಹಾಗೆ ಪ್ಯಾಡ್ಗಿ ಮೆಣಸು, ಸಾಸಿವೆ ಹಾಗೆ ಇಂಗು ಇವಿಷ್ಟು, ಕರಿಬೇವು ಇವಿಷ್ಟು, ಮಾಮೂಲಿ ಒಗ್ಗರಣೆ ಹಾಕೋ ಐಟಮ್ಗಳು ಇದಿಷ್ಟು ಹಾಕಿದ್ಮೇಲೆ ಅದು ಚಟಪಟ ಆದಮೇಲೆ ಹೆಚ್ಚಿದ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬಾಡಿಸೋದು. ಸ್ವಲ್ಪ ಕೆಂಪನೇ ಹುರಿಬೇಕು ಇದು ಲಾಸ್ಟ್ ಒಗ್ಗರಣೆ. ಇದು ಚೆನ್ನಾಗಿ ಫ್ರೈ ಮಾಡಿ ಸಾರಿಗೆ ಸೇರಿಸೋದು. ಹುರುಳಿ ಸಾರಿಗೆ ನಾವು ಧನಿಯಾ ಎಲ್ಲ ಚೆನ್ನಾಗಿ ಬಳಸಿದ್ರೆ ಒಳ್ಳೆಯದು. ಈರುಳ್ಳಿ ಇವೆಲ್ಲ ಒಳ್ಳೆಯದು, ಯಾಕೆಂದರೆ ಸ್ವಲ್ಪ ಉಷ್ಣ ಸ್ವಭಾವದಿದು. ಅದಕ್ಕೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬ ಒಳ್ಳೆಯದಿದು ಹುರುಳಿ ಸಾರು ಅಂತ ಹೇಳೋದು. ಈಗ ನೋಡಿ, ಚೆನ್ನಾಗಿ ಕುದಿ ಬಂದ ಮೇಲೆ ಸಾರು, ಈ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲದನ್ನು ಹಾಕೋದು. ಈ ಸಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಹುಣಸೆ ಹುಳಿನೂ ಉಪಯೋಗಿಸಿಲ್ಲ, ಬೇಳೆ ಉಪಯೋಗಿಸಲಿಲ್ಲ, ಹಾಗೆಯೇ ತೆಂಗಿನಕಾಯಿನೂ ಬಳಸಿಲ್ಲ. ಇದೊಂದು ವೆರೈಟಿ ಸಾರು, ತುಂಬ ಚೆನ್ನಾಗಿ ಘಮವಾಗಿ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಸಾರು, ತಿಳಿ ಸಾರಂತೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೀತಿ ಬೇಳೆ ಬಳಸಿ ಈ ಹುರುಳಿ ಸಾರು ಮಾಡೋದು ಹೇಗೆ, ತೆಂಗಿನಕಾಯಿನೂ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಆರೋಗ್ಯಪೂರ್ಣ ಅಡುಗೆ ಮಾಡೋಣ.